ಫ್ರೆಂಡ್ಸ್, ಎಳ್ಳನ್ನ ಅಥವಾ ಗೊಜ್ಜಿನನ್ನ ನೀವು ಯಾವುದಾದ್ರೂ ವೆಂಕಟೇಶ್ವರನ ದೇವಸ್ಥಾನಕ್ಕೆ ಶನಿವಾರದತ್ತು ಹೋಗಿದರೆ, ಬೇರೆ ದಿನ ಹೋಗಿದರೆ ಇದನ್ನು ಖಂಡಿತವಾಗಲೂ ಪ್ರಸಾದ ರೂಪದಲ್ಲಿ ತಿಂದಿರ್ತೀರಾ. ಬಹಳನೇ ರುಚಿಯಾಗಿರುತ್ತೆ. ನಾವು ಪದು ತಿರುಪತಿಗೆ ಹೋದ ಸತಿ ಹೋದಾಗ ಕಾರ್ಕಳದಲ್ಲಿದೆ ಈ ಒಂದು ಎಳ್ಳನ್ನು ಅಥವಾ ಗೊಜ್ಜಿನ ಚಿತ್ರಾನ್ನ ಅಂತಲೂ ಕರೀತಾರೆ. ಇದನ್ನು ಪ್ರಸಾದದ ರೂಪದಲ್ಲಿ ಕೊಟ್ಟಿದ್ರು, ತುಂಬಾ ಚೆನ್ನಾಗಿತ್ತು. ಇದನ್ನು ನಾನು ಬೇಕಾಷ್ಟು ಸಲ ಟ್ರೈ ಮಾಡಿದ್ದೀನಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಶನಿವಾರ ನೀವು ದೇವರಿಗೆ ಏನಾದರೂ ನೈವೇದ್ಯ ಮಾಡಬೇಕು, ಶ್ರೀನಿವಾಸನಿಗೆ ನೈವೇದ್ಯ ಮಾಡ್ಕೋಬೇಕು ಅಂದರೆ ಇದನ್ನು ಮಾಡ್ಕೋಬೋದು. ಬನ್ನಿ, ನಾನು ಹೇಳ್ಕೊಡ್ತೀನಿ ನಿಮಗೆ ಹೇಗೆ ಮಾಡೋದು ಅಂತ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲಿಗೆ ನಾನು ಒಂದು ಪ್ಯಾನ್ನಲ್ಲಿ, ನೋಡಿ ಈ ಒಂದು ಬಟ್ಲಲ್ಲಿ ಬೆಳಗ್ಗೆ ಹುಣಸೆಹಣ್ಣ ನೆನೆಸ್ಕೊಂಡ್ಬಿಟ್ಟಿದ್ದೆ. ನಾನಿಲ್ಲಿ ತೊಗೊಂಡಿರೋದು ಹುಣಸೆ ರಸ, 1/2 ಕಪ್ನಷ್ಟು ಹುಣಸೆ ರಸ ತೊಗೊಂಡಿದ್ದೀನಿ. ಈ ಹುಣಸೆ ರಸಕ್ಕೆ ನಾನೀಗ ಅರಿಶಿನ ಹಾಕ್ಕೊಂಡಿದ್ದೀನಿ. ಅರಿಶಿನ ಹಾಕ್ಕೊಂಡು, ನಿಮ್ಮ ಮನೆಯಲ್ಲಿ ತಿಳಿ ಸಾರಿನ ಪುಡಿ, ಯಾವುದಾದ್ರೂ ತಿಳಿ ಸಾರಿನ ಪುಡಿ ಉಪಯೋಗಿಸ್ಕೋಬೋದು. ನೋಡಿ, 2-3 ಚಮಚ ತಿಳಿ ಸಾರಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ರುಚಿಗೆ ತಕ್ಕಷ್ಟು ಬೆಲ್ಲ, ಇಷ್ಟನ್ನು ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಸೈಡಲ್ಲಿ ಇಟ್ಕೊಂಬಿಡಿ. ಇದನ್ನು ಒಂದು 5 ನಿಮಿಷ ಹೀಗೆ ಮಿಕ್ಸ್ ಮಾಡಿ ನಾನು ಇಟ್ಕೊಂಬಿಡ್ತೀನಿ. ಆ ಒಂದು ಮಿಶ್ರಣ ರೆಡಿಯಾದ ತಕ್ಷಣ ನಾನೀಗ ತೊಗೊಂಡಿರೋದು 1/2 ಟೀಸ್ಪೂನಷ್ಟು ಎಳ್ಳು, ಮತ್ತು 1/4 ಟೀ ಚಮಚದಷ್ಟು ಮೆಂತ್ಯ ಕಾಳುಗಳು. ಇದೆರಡನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ಡ್ರೈ ಪುಡಿ ಮಾಡಿ ನೀವು ಸೈಡಲ್ಲಿ ಇಟ್ಕೊಂಬಿಡಿ. ನೀವು ಕಪ್ಪ ಎಳ್ಳು ಯೂಸ್ ಮಾಡಿದ್ರೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಯಾವ ಎಳ್ಳು ಬೇಕಾದರೂ ನೀವು ಯೂಸ್ ಮಾಡ್ಕೋಬೋದು. ಬನ್ನಿ, ಈಗ ನಾನು ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ. ನಾನು ನಿಮ್ಗೆ ಹೇಳ್ದಂಗೆ ಮೆಂತ್ಯ ಕಾಳು ಮತ್ತು ಎಳ್ಳನ್ನ ಎರಡನ್ನೂ ಒಂದೇ 1 ನಿಮಿಷ ಡ್ರೈ ರೋಸ್ಟ್ ಮಾಡಿಕೊಂಡು ಕೂಲ್ ಆದಮೇಲೆ ಮಿಕ್ಸಿಲಿ ಫೈನ್ ಪೌಡರ್ ಮಾಡಿ ಇಟ್ಕೊಂಬಿಡ್ತೀನಿ. ನೋಡಿ, ಎಳ್ಳು ಮೆಂತ್ಯ ಪುಳಿ ರೆಡಿ ಆಯಿತು, ಫೈನ್ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಪ್ರೊಸೀಜರು ಒಗ್ಗರಣೆಗೆ ರೆಡಿ ಮಾಡ್ಕೊಂಬಿಡೋದು. ಬನ್ನಿ, ಒಗ್ಗರಣೆ ರೆಡಿ ಮಾಡ್ಕೊಂಬಿಡೋಣ. ಫ್ರೆಂಡ್ಸ್, ನೋಡಿ ಈಗ ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು 8-10 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡೆ. ಸಾಸಿವೆ ಈಗ ಸಿಡಿದಿದೆ. ಈ ಒಂದು ಮಿಶ್ರಣಕ್ಕೆ ನಾನಿವಾಗ ಹಾಕ್ಕೊಳ್ತಾ ಇರೋದು ಕಡಲೆಬೇಳೆ, ಉದ್ದಿನ ಬೇಳೆ, ಹುರಿದ ಕಡಲೆಕಾಯಿ ಬೀಜ, ಮತ್ತು ಒಣಮೆಣಸಿನಕಾಯಿಗಳು. ಇದೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, 1-2 ನಿಮಿಷ. ನೀವು ಇದನ್ನು ಮಾಡ್ಕೊಳ್ಳುವಾಗ ಇದು ಸಿಮ್ಮಲ್ಲೇ ಇಟ್ಕೊಳ್ಳಿ. ಪ್ಯಾನ್ನ ಒಂದು ಫ್ಲೇಮ್ನ ಸಿಮ್ನಲ್ಲೇ ಇಟ್ಕೊಂಡು ನೀವು ಇದನ್ನು ಮಾಡ್ಕೊಳ್ಳಿ. 1-2 ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳಿ. ಈಗ ನಾನು ಕರಿಬೇವನ್ನು ಹಾಕ್ಕೊಂಡಿದ್ದೀನಿ. ಕರಿಬೇವು ಒಂಚೂರು ಫ್ರೈ ಆದ ತಕ್ಷಣ ನೀವು ಹುಣಸೆ ರಸ ಮಿಶ್ರಣ ಮಾಡ್ಕೊಂಡಿದ್ರಲ್ಲ, ಇದಕ್ಕೆ ಈಗ ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ಆ್ಯಡ್ ಮಾಡಿಕೊಂಡು 1-2 ನಿಮಿಷ ಇದನ್ನು ಚೆನ್ನಾಗಿ ಕುದಿಯಕ್ಕೆ ಬಿಡಿ. ಎಲ್ಲ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಕೂಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಈಗ ಕುದೀತಾ ಇದೆ. ಈ ಟೈಮ್ನಲ್ಲಿ ನಾನು ಇದಕ್ಕೆ ಒಣ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ. ತುರಿದು ರೆಡಿ ಮಾಡ್ಕೊಂಡಿರೋ ಒಣ ಕೊಬ್ಬರಿ. ಆಮೇಲೆ ನಾವು ಪೌಡರ್ ಮಾಡ್ಕೊಂಡಿದ್ವಲ್ಲ ಎಳ್ಳು ಮತ್ತು ಮೆಂತ್ಯ ಕಾಳುಗಳ ಮಿಶ್ರಣ, ಈಗ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು ಮತ್ತೆ 1-5 ನಿಮಿಷದಷ್ಟು ನೀವು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ. ಈ ಟೈಮ್ನಲ್ಲಿ ನಿಮ್ಮ ಇದಕ್ಕೆ ಉಪ್ಪು, ಹುಳಿ, ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಒಂದ್ಸತಿ ನೋಡ್ಕೊಂಬಿಡಿ ಅನ್ನ ಕಲ್ಸೋಕ್ಕೆ ಮುಂಚೆ. ಈಗಲೇ ನೀವು ಇದನ್ನು ಮಾಡಿಫಿಕೇಷನ್ ಮಾಡ್ಕೋಬೋದು. ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹುಳಿ, ಖಾರ ಕರೆಕ್ಟಾಗಿದೆಯಾ ನೋಡ್ಕೊಳ್ಳಿ, ಇಲ್ಲಾಂದರೆ ಅದನ್ನು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಇಷ್ಟು ಮಾಡಿ 1-5 ನಿಮಿಷ ಇದೊಂದು ಸ್ವಲ್ಪ ಗೊಜ್ಜು ಗಟ್ಟಿಯಾಗೋವರೆಗೂ ನಾನು ಇದನ್ನು ಹೀಗೆ ಕುದಿಸ್ಕೊಂಡು ಬಿಡ್ತೀನಿ. ಎಣ್ಣೆ ಎಲ್ಲ ಮೇಲೆ ಬರಬೇಕು. ಫ್ರೆಂಡ್ಸ್, ಚೆನ್ನಾಗಿ ಕುದ್ದು ಇವಾಗ ಗೊಜ್ಜು ರೆಡಿ ಆಗಿದೆ. ಇನ್ನೇನು ಅನ್ನ ಕಲಿಸ್ಕೊಳ್ಳೋದೊಂದೇ ಬಾಕಿ. ಏನು ಹೇಳಬೇಕು, ಮನೆಯೆಲ್ಲ ಗಮ್ ಅಂತ ಪರಿಮಳ ಬರ್ತಾ ಇದೆ. ಆ ಎಳ್ಳಿನ ಒಂದು ಗಮ, ಆ ಮೆಂತ್ಯ ಮತ್ತು ಒಣಕೊಬ್ಬರಿ ಎಲ್ಲ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿದೆ. ಅನ್ನ ಕಲಿಸ್ಕೊಳ್ಳೋದೊಂದೇ ಬಾಕಿ, ಇನ್ನೇನು ಅನ್ನ ಕಲಿಸ್ಕೊಂಬಿಡ್ತೀನಿ. ಇದೇನು ಗೊಜ್ಜು ಒಂದು ಸ್ಪೆಷಾಲಿಟಿ ಏನಂದರೆ, ನೀವು ಯಾವಾಗ ಬೇಕಾದರೂ ಕಲಿಸ್ಕೋಬೋದು ಅನ್ನ ಮಾಡಿಟ್ಕೊಂಡ್ರೆ. ಇದನ್ನು ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕ್ಕೊಂಡು ಫ್ರಿಡ್ಜಲ್ಲಿ ಇಟ್ಕೊಂಡ್ಬಿಟ್ರೆ 15 ದಿನವರೆಗೂ ನೀವು ಇದನ್ನು ಉಪಯೋಗಿಸ್ಕೋಬೋದು. ನೀವೆಲ್ಲ ಟ್ರೈ ಮಾಡಿ, ಸಿಕ್ಕಾಪಟ್ಟೆ ಚೆನ್ನಾಗಿದೆ, ತುಂಬಾ ಇಷ್ಟಪಡ್ತಾರೆ ಮನೆಯವರೆಲ್ಲ.
ನಿಮಗೂ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಈ ಒಂದು ರೆಸಿಪಿನ. ಮತ್ತು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ತಾ ನನಗೆ ಹೀಗೆ ಎನ್ಕರೇಜ್ ಮಾಡಿ. ಥ್ಯಾಂಕ್ ಯು ಫಾರ್ ಆಲ್ ದ ಲವ್ ಆ್ಯಂಡ್ ಅಫೆಕ್ಷನ್ ಫ್ರೆಂಡ್ಸ್. ಈಗ ನಾನೇನು ಮಾಡ್ತೀನಂದರೆ ಅನ್ನಕ್ಕೆ ಇದನ್ನು ಕಲಸ್ಕೊಂಡು ರೆಡಿ ಮಾಡ್ಕೊಂಡು ನೋಡಿ. ಈಗ ಸೆಪ್ರೇಟಾಗಿ ಒಂದು ಬೌಲ್ನಲ್ಲಿ ಅನ್ನ ಹಾಕ್ಕೊಂಡು ಅದ್ರ ಮೇಲೆ ಗೊಜ್ಜು ಹಾಕ್ಕೊಂಡು ಈಗ ಈ ಅನ್ನನ ನಾನು ಕಲಸ್ಕೊಂಡು ಬಿಡ್ತೀನಿ. ನೀವು ಬೇಕಾದರೆ ಮೇಲೆ ಇನ್ನೊಸ್ವಲ್ಪ ಕೊಬ್ಬರಿ ಮತ್ತು ಉಪ್ಪು ಸಾಕಾಗದೇ ಇದ್ದರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀವು ಚೆನ್ನಾಗಿ ಕಲಸ್ಕೊಂಬಿಡಿ. ಈಗ ಕಲಸಿದ್ದಾಯಿತು. ಈಗ ಇದನ್ನು ನೈವೇದ್ಯಕ್ಕಾದರೂ ಉಪಯೋಗಿಸ್ಕೋಬೋದು, ಊಟಕ್ಕಾದರೂ ಉಪಯೋಗಿಸ್ಕೋಬೋದು. ಟ್ರೈ ಮಾಡಿ ನೀವೆಲ್ಲ. ಐ ಹೋಪ್ ಯು ಎಂಜಾಯ್ಡ್ ದ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್.